ಬಡತನದಲ್ಲಿ ಬಾಳೆ ಮಾಡುತ್ತಾ ಇದ್ದ ಬಡತನದಲ್ಲಿ ಕಷ್ಟ ನುಂಗುತ್ತಾ ಬದುಕುತ್ತಿರುವ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನು ಕಳೆದುಕೊಂಡ ನಂತರ ತನ್ನ ಮಗನ ಚಿಂತೆಯಲ್ಲಿ ಬದುಕುತ್ತಿರುತ್ತಾನೆ. ಮುಂದೆ ಬರುವ ಚಿತ್ರ ವೀಕ್ಷಿಸಿ ಸಮಾಜದಲ್ಲಿ ಸರಿ ಹೊಂದುವ ಬಡವರಿಗೆ ಬೆಲೆ ಹೇಗೆ ತರಬೇಕು ಎಂಬುದು ನೀವು ಕಣ್ತುಂಬಿಸಿಕೊಳ್ಳಿ. ಹಾಗೆ ನಿಮ್ಮ ಆಶೀರ್ವಾದವಿರಲಿ. ನಮ್ಮ ಹೊಸ ಪ್ರಯತ್ನಗಳಿಗೆ ನಿಮ್ಮ ಶುಭ ಹಾರೈಕೆಗಳಿರಲಿ. ಧನ್ಯವಾದಗಳು. ಯಾಕಿಲ್ಲಪ್ಪ, ನಾ ಎಲ್ಲಿ ಹೇಳಕತ್ತನು? ಹಸುವಾಗ್ಯಾವ ತಮ್ಮ, ಕೊಡ್ತೀನಿ ಪುಟಕ್. ತಮ್ಮ ಅಡ್ಗೆ ಮಾಡ್ಲಕ್ಕ ಏನು ಸಾಂತಿಲ್ಲ, ಊರಾಗ ಹೋಗಿ ತಗೊಂಬರ್ತನು, ಆಮೇಲೆ ಇಬ್ರು ಕೂಡಿ ಊಟ ಮಾಡೋನಪ್ಪ. ಅಪ್ಪ ಅವ್ವ ಎಲ್ಲಿಗಳಪ್ಪ? ಅವ್ವ ತಮ್ಮ, ನೀ ಸಣ್ಣಾಗಿರ್ತಾನ, ದೇವ್ರ ತೆಗೆ ಹಾಲಪ್ಪ. ನಮ್ಮನ್ನ ಇಬ್ರು ಇಲ್ಲೇ ಕುಂಡ್ರತೇಳಿ ಬಿಟ್ಟು ಹಾಲಪ್ಪ ತಮ್ಮ, ಬಿಟ್ಟು ಹಾಲಪ್ಪ. ಅಪ್ಪ ಅವ್ವ ದೇವ್ರ ಕೂಗಳ ತೇಳತಿ, ಅವ್ವ ಯಾವಾಗ ಬರ್ತಾಳಪ್ಪ ಹಳ್ಳಿ? ತಮ್ಮ ನಿಮ್ಮ ಅವ್ವ ಬರಲ್ ಜಾಗಕ್ಕ ಹೋಗ್ಯಾಳಪ್ಪ, ಶಿವನ ಪಾದ ಸೇರ್ಯಾಳಪ್ಪ. ಹಂಗಾದ್ರ ಅಪ್ಪ ಅವ್ವ ಹಳ್ಳಿ ಬರಲ್ಲ ಅಪ್ಪ. ರಾಕೇಶ ಯಾಕ ಅಳತಿಪ್ಪ? ಸಮಾಧಾನ ಮಾಡ್ಕೊರ್ಪ ತಮ್ಮ, ನಮ್ ತೇಕ ರೊಕ್ಕನೂ ಇಲ್ಲ ರೂಪಾಯಿನೂ ಇಲ್ಲ, ನಾವು ಹೊಟ್ಟೆ ಮರುಗಿಸೋತ ಇಲ್ಲೇ ಕುಂದಿರ್ದಾಕತಿಪ್ಪ. ಅಲ್ಲಿ ನಮ್ ಕಾಕಾದನು ಅವನ ತೇಲೆ ನಾನು ದುಡಿತನು, ನೀನು ಇರಾತಿ ಅಲ್ಲೇ ನಡೀಪ, ಹೋಗುನು ಅತ್ತ. ಹೆಂಗಾರ ಮಾಡಿ ಹೊಟ್ಟೆ ತುಂಬಿಸ್ಕೊಂಡಪ್ಪ ತಮ್ಮ. ಅಪ್ಪ ಅಲ್ಲಿ ಹೋದ್ರೆ ಹೊಟ್ಟೆ ತುಂಬಾ ಊರ್ ಸಿಗ್ತೈತಿ ಅಪ್ಪ ನಮ್ಮ. ಸಿಗ್ತೈತಿ ಪಾತಮ್ಮ ಸಿಗ್ತೈತಿ, ಅವನು ನಮ್ಮ ಕಾಕನ ಅದಾನಪ್ಪ, ಅದು ನಮ್ಮ ಮನೇನ ಐತಿಪ್ಪ, ಹೋಗುನು ಬಾ ಹಂಗಾರ. ಏ ತಮ್ಮ ಏನ್ ಮಾಡಾಯ್ತು, ಹೊರಗಡೆ ಬಾಲ ಏನ್ ನಡ್ಸಿ ಹೇಳಪ್ಪ? ಏನಾಯ್ತು ಒಟ್ಟ ಒಳಗ್ ಕೆಲ್ಸ ತೊಳ ಮಾಡಾತೀನಿ ಹೇಳ. ಏನಾಯ್ತು? ಏ ತಮ್ಮ ದ್ರಾಕ್ಷ ತಗದೈತಿ, ಒಟ್ ಕಸಾರ ತೆಗದೈತಿ, ನಡಿಯಕ್ಕ ಏನ್ ಮಾಡಾಯ್ತು ಮನ್ಯಾಗ? ಏ ಮರ ನಾನು ಸಿಕ್ಕಾಪಟ್ಟೆ ಕೆಲಸದವು, ನಮ್ಗೇನ್ ಬರ್ದಲ್ಪ. ಏನಾಯ್ತಪ್ಪ ಅಂತ ಕೆಲಸ ನಿಂದು? ಒಂದಿಟ್ಟ ಪರ್ಸನಲ್ ಕೆಲಸದವು, ಹೋಗಿ ಬರವನ್ ಊರಾಗ ಕಡೆ ಕಡೆ ದೋಸ್ತರ ಜೋಡ ತಿರ್ಗಾಡ್ ಬರ್ದೈತಿ, ನೀವು ಹೋಗಿ ಬರ್ರಿ. ನಾನು ಅಲ್ಲ. ಏ ತಮ್ಮ ಅದನ್ನ ಪರ್ಸನಲ್ ಏನ್ ಮಾಡವ, ಈಗ ದ್ರಾಕ್ಷ ತಗದೈತಿ, ನಿಮ್ ಮಮ್ಮಿನ ಕರ್ಕೊಂಡ ಹೋಗಿ ನಡಿ, ದುಡಿದ್ರೆ ಪಾಡಾಕತ್ತೆ ದ್ರಾಕ್ಷಾಗ. ಏಪ್ಪ ನನಗಂತ್ರ ಏನು ಮಾಡೋದಾಗ ಎಲ್ಲ, ನಾನು ಕೆಲಸ ತಿಳಿನ್ಲ, ನಾ ಹೋಗ್ನು, ನಾನು ತಗದ್ದವು, ನೀ ಏನ್ ಮಾಡ್ಕೊತಿ ಮಾಡ್ಕೊ, ನಾನು ಹೋಗಲ್ಲ. ಬಾರೋತಮ್ಮ ಸುಧು, ಏನ್ ಬಾಳ ದಂಸ ಬಂದ್ಲಿ ಕಡೆ, ಬಾ ಬಾ ಬಾ. ಅಕ್ಕ ಬಂದಿವ್ ಬಂದಿವ್. ಅಕ್ಕ ಯಾಕ ಓತಮ್ಮ ಸುಧು, ಮೂತಿ ಬಾಳ ಸಾಪ ಮಾಡಿಲ್ಲ, ಏನಾಗೈತೆ? ಏನಿಲ್ಲ ಅಕ್ಕ, ಹಂಗೇನೇನಿಲ್ಲ. ಮತ್ತೇನ ಚಿಂತನೆ ನಡೆಸ್ ಕಾಣಿಸ್ತಿಪ್ಪ ತಮ್ಮ. ಏನಿಲ್ಲ ಅಕ್ಕ. ತಮ್ಮ ಜೀವನದಾಗ ಎಲ್ಲ ಬರುದ ಸಸಿ ಹೋಗ್ಬೇಕು ತಿರ್ಕೊಂಡ ಹತ್ತಿ ಬಾಳ ಮನ್ಸಿಗೆ ತಿಳ್ಕೊಂಡ ಅಂತಮ್ಮ. ಆಕಿ ಸಂಬಂಧ ಚಿಂತೆ ಏನು ಹತ್ತಿಲಕ್ಕ, ನನ್ನ ಮಗಂದ ಬಾಳ ಚಿಂತೆ ಹತ್ತೈತಿ ಅಕ್ಕ. ನಾವು ಎಲ್ರೆ ದುಡ್ದು ಹೊಟ್ಟೆ ತುಂಬ್ಕೋಬೋದು ಅಕ್ಕ, ನನ್ನ ಮಗಗ ತಾಯಿ ಪ್ರೀತಿನ ಸಿಕ್ಕಿಲ್ಲ ತಿಳಿ, ಅದ ಒಂದು ಕೊರಗೈತಿ ಅಕ್ಕ ನನಗ. ಸಮಾಧಾನ ಮಾಡ್ಕೋರ ಪಾಸು, ಆಯ್ಕೆ ಅನ್ಕ ಸತ್ ಸ್ವರ್ಗದಾಗ ಹೋದಳು, ಸಾವು ಅನ್ಕ ಯಾವ್ರಿಗೆ ಬಿಟ್ಟಿಲ್ಲ, ಎಲ್ಲರೂ ಒಂದಿಲ್ದ ಒಂದಿನ ಹೋಗದಿಸೋದು, ಏನ್ ನಡೆಯದಿಸೋದು? ನಂದೇನ ಚಿಂತಿಲಕ್ಕ
ಈ ಹುಡುಗಂದ ಹೊಟ್ಟಿ ನೆತ್ತಿ ಅಂತ ಯಾರು ನೋಡ್ತಾರ ಕೇಳಿ ಚಿಂತೆ ಚಿಕ್ಕ. ಯಾಕೆ ಓತಮ್ಮ ಹಿಂಗ್ಯಾಕೆ ಮಾತಾಡತ್ತಿ ಓಸೋದು? ನಾವೆಲ್ಲ ಇದಿಲ್ಲ, ಹಂಗ್ಯಾಕೆ ಮಾಡ್ಲಕತ್ತಿ? ನಾವು ಎಲ್ಲರೂ ಹೋಗಿವನು ಓಸೋದು, ಹಂಗೆ ಮಾತಾಡೋವರ್ಗು ಅಯ್ಯಪ್ಪ. ನೀವು ಅದೇ ರೀತಿ ಹೇಳಿ ನಿಮ್ಮ ನಿಮ್ಮಟ ನನ್ನ ಮಗನ ಕರ್ಕೊಂಡು ಬಂದನಕ್ಕ. ನನಗ ನನ್ನ ಮಗಗ ನೀವ ತಂದೆ ತಾಯಿ ಆಗಿ ಇರ್ಬೇಕಪ್ಪ. ಬ್ಯಾಡಪ್ಪ ಬ್ಯಾಡ, ಹಂಗೆ ಕೈ ಮುಗಿಬೇಡಪ್ಪ. ಅತ್ತಮ್ಮ ತಮ್ಮ ನಾವು ಇದೇಳಿ ನಿನಗೆ ಹೇಳಿನ್ಲೆ, ಎದಕ್ಕೆ ಗಾಬರಿ ಆಗಲಕತ್ತಿ? ನಿನಗೂ ನೋಡಿ ಎಲ್ಲಿರ ಒಂದು ಕಣ್ಣ ತೆಗೆದ ಮದುವೆ ಮಣ್ಣು ಹುಡುಗ ದ್ವಾಡದು ಆಕತಿ ಅಡತಾಳಿಗೆ. ತಮ್ಮ ನಿನ್ನ ಮಗನೂ ಪ್ರದೇಶ ಆಗಂಗಿಲ್ಲ, ನೀನೂ ಒಂದು ಮೇಡಿ ಹತ್ತಿ ಹೆಂಗೈತಿ ತಮ್ಮ ಏನು ನನ್ನ ಮಾತಿಗೆ? ಬ್ಯಾಡಪ್ಪ ಅಕ್ಕ ಬ್ಯಾಡ, ಮುಂದೆ ಬಂದಕ್ಕೆ ಮಾತು ಹೆಂಗೆ ನೋಡ್ತಾಳು ಅನ್ನೋದು ಯಾರಿಗೆ ಗೊತ್ತು? ಏನಿಲ್ಲ ಓತಮ್ಮ ಹಂಗನ್ನು ಬೇಡ, ಮಾಡೋನು ಸಣ್ಣವದಿ ಹಂಗನ್ನು ಬೇಡ ಓತಮ್ಮ. ಚೆನ್ನಾಗಿ ನೋಡ್ಕೋತಾಳು, ನೋಡ್ಕೊಳ್ಳದ ಏನು ಮಾಡ್ತಾಳು? ಗಂಡ ಅದಾನಂದ್ರ ದೇವ್ರ ಹಂಗತ್ತ, ನೋಡ್ಕೊಳ್ಳದ ಏನು ಮಾಡ್ತಾಳು? ಇಲ್ಲಕ್ಕ ರಗಡ್ ಕೇಳುವು ರಗಡ್ ನೋಡಿವು, ಎಟ್ಟಾಗಲಿ ಸ್ವಂತ ಮಕ್ಕಳ ಹಂಗೆ ಹೆಂಗಾಕತಿ? ಎಟ್ಟಾಗಲಿ ಮಲ್ತಾಯಿ ಮಗನ ಆಗಕ್ಕ. ಇರ್ಲಿಲ್ಲಪ್ಪ ತಮ್ಮ, ನೋಂತು ಸುಧನ ಹೋಗ್ಲಿ, ಮುಂದೆ ನೋಡೋನು. ಬಾರ್ಪ ಬಾ, ಹಸಿದೇನು ಊಟ ಮಾಡೋನು ಬಾ. ಬ್ಯಾಡಪ್ಪ ಬ್ಯಾಡಕ್ಕ, ನನಗೇನು ಹಸಿವೇನಿಲ್ಲ, ಇಲ್ಲೇ ಏನ್ರ ದಗದಿದ್ರೆ ಇಲ್ಲೇ ಮಾಡ್ಬೇಕ. ಆಯ್ತಾಳಪ್ಪ ತಮ್ಮ. ಅಯ್ಯೋ ಬಾಳ ಕಾಯತ್ಲ, ಬಾಳ ಹಸಿವಾಗಿರ್ತ ನಿಮ್ಗಪ್ಪ. ಅಪ್ಪ ಅಪ್ಪ, ಒಳಗೊಂದು ಬಾಳೆಕಾಯಿ ತೂ ತಿನ್ನಕ್ ಹೋಗೋಣ, ಅಜ್ಜಿ ಬೇಗ ಕಳ್ಸಿಳಪ್ಪ. ತಮ್ಮ ಹಂಗ್ ಬೇಡಿದ್ರ ಅವ್ರು ಕೊಡಂಗಿಲ್ಪ, ದೊಡವತ್ತ ಹೇಳ ಕರ್ಕೊಂಡ್ ಬಂದ್ರ ನಿನ್ ಹಿಂಗ್ ಮಾಡಿ ಕಳ್ಸಾಳ. ದೇವ್ರಿ ನೀನೇ ಕಾಪಾಡಪ್ಪ ನನ್ನ ಮಗನ. ಹಂಗ ಎಲ್ಲ ಕೈ ಹಾಕ್ಬಾರ್ದಪ್ಪ, ಅವ್ರ ಯಾವಾಗ ಕೊಡ್ತಾರ ಅಷ್ಟ ತಿನ್ನತ್ ಬಾ. ಹಂಗ ಕೈ ಹಾಕಿ ತಕೋತ್ ಬರ್ಬೇಡ, ನಾವು ಕೆಲ್ಸ ಮಾಡೋದೈತಿ, ಅಷ್ಟು ಕೆಲ್ಸ ಮಾಡೋನು. ನೀವ್ ಸ್ವಂತ ನಿಮ್ ಕಾಕನ ಮನಿ ಅಂತ ಹೇಳಿ ಕರ್ಕೊಂಡ್ ಬನ್ನಿ, ಒಳಗಿನವ್ರ ಸದಕ್ಕೆ ಹೊರಗಿನವ್ರ ಆದ್ರಪ್ಪ ತಮ್ಮ. ನನಗ್ ಬಾಳ ಹಸುವಾಗಿದ್ವಪ್ಪ, ಅದಕ್ಕೆ ತಿನ್ನಾಕ ತೋಗಿದ್ದಿ, ಅಟ್ ಬೇಜಿ. ಅವ್ರು ಬೇಯಾರ ತಮ್ಮ, ಸ್ವಂತ ಮನಿ ಹಂಗೆ ಹೆಂಗ ಆಕತಿ? ಈಗ ನಾನು ಇದನ್ ಕೆಲ್ಸ ಮಾಡಿ ಇಬ್ಬರು ಕೂಡಿ ಹೋಗೋಣ ತೋಟಕ್ಕ, ನಡಿ ನಿಮ್ಮಂದ. ಬಾರಪ್ಪ ತಮ್ಮ, ನಿಮ್ಮ ಆಯಿ ರೊಟ್ಟಿ ಅಜ್ಜಿ ಮಾಡ್ಯಾರ, ಊಟಕ್ಕೆ ಕೊಡ್ತಾಳ ನೋಡೋಣ ಬಾ. ದೊಡವ ದೊಡವ ಏನು ಒಣಗಿ ಮಾಡಿಲ್ಲ ಇವಕ್ಕ, ಅವನು ಹೊಲಕ್ಕೆ ಬಂದೇ ಇಲ್ಲ, ಖಾರ ಎಣ್ಣೆ ಹಾಕಿ ತಂದ ಪಡ್ಕೊಂಡು ಹೋರಿ. ಈಗ ಇರ್ಲಿವ ದೊಡವ ಇರ್ಲಿ, ಇಷ್ಟ ಕೊಟ್ಟಿ ಅದ ದೊಡ್ಡ ಭಾಗ್ಯ. ಅಜ್ಜಿ ಇದ್ರೆ ಹಿಂಗ ಮಾತಾಡ್ತೀರಾ ಅವರು? ಇಲ್ಲಪ್ಪ ತಮ್ಮ ಇಲ್ಲ, ಪ್ರಸಂಗ ಬಂದಂಗ ಹೋಗಬೇಕಪ್ಪ. ಕೈಯಿಂದ ನಿಮ್ಗೆ ಹಾಕುದು ಕರೆ, ನಿಮ್ ಕೈಲಿ ಮಾತಾಡ್ತೀವಿ ಮಾತನ್ಸೋದು ಕರೆ.
ಮಾರ ಪ್ರಾತಮ್ಮ ಊಟ ಮಾಡು, ನಂದ ಹೊರಗ್ ಕೆಲ್ಸ ಐತಿ, ಕೆಲ್ಸ ಮಾಡ್ಬೇಕು, ಊಟ ಮಾಡಿ ಹೇಳ. ವಾಲಪ್ಪ ನಾ ಊಟ ವಾಲ. ಯಾಕ ಪ್ರಾತಮ್ಮ ಯಾಕ, ಇದೇಗ ಹಸು ಆಗ್ಯಾವಲ್ಲ ಆತಿದ್ದಿ, ಮುದ್ದಾವಳ ಮನೆಗೆ ಕರ್ಕೊಂಡ್ ಬಂದನು, ಊಟ ಮಾಡಪ್ಪ. ಅಪ್ಪ ಅಜ್ಜಿ ಹಿಂಗಣ ಆತಾಳು, ನಾ ಹೆಂಗ್ ಊಟ ಮಾಡ್ಲಪ್ಪ. ಇಲ್ಲಪ್ಪ ಇಲ್ತಮ್ಮ, ಎಟ್ಟೋ ಏನೋ ಮನಿ ಬಿಟ್ಟು ಬಂದಿವ ಅಂದ್ರ ನಾವು ಏನೋ ಅಂದ್ರು ಅನ್ಸ್ಕೋಬೇಕು ಪಾತಮ್ಮ. ಮಾಡಪ್ಪ ಮಾಡು, ಇರ್ಲಿ ಮಾಡ್ತಮ್ಮ. ಬಾರ ಪಾತಮ್ಮ, ಬಡ ಬಡ ಬಾ. ಮತ್ತ ನಿಮ್ಮ ಅಜ್ಜಿ ಬೈತಾವ, ಇಲ್ಲಾರ ಜಗದ ಮಾಡ್ಲಿಕ್ಕಂದ್ರ ಮತ್ತೆ ಊಟಕ್ಕೆ ಕೊಡುದಿಲ್ಲ ಬಾ. ಅಪ್ಪ ನಮ್ಮ ದೋಸ್ತರೆಲ್ಲ ಸಾಲಿಗೆ ಹೋಗ್ಕಾರು, ಅವ್ರು ಅವ್ರ ಅಪ್ಪ ಅವ್ವ ತಿನ್ನಕ್ ರೊಕ್ಕ ಅದು ಕೊಡ್ತಾರೋ, ನಾ ಯಾಕಪ್ಪ ಮಂದಿ ಹೊಲ್ದಾಗ ದಗದ ಮಾಡ್ತೀವಿ. ಇಲ್ಲಿ ಯಾಕೆ ಬಂದೀವಿ ಅಂದ್ರೆ ತಮ್ಮ, ನಿಮ್ಮ ಅವ್ವ ಎಂದ ಎಂದ ತೀರ್ಕೊಂದಳ, ಅಂದಿನ ಹಿಡ್ಕೊಂದ ನಮಗ ಹೊಟ್ಟಿಗತಿ ಇಲ್ಲಪ್ಪ. ನಾವು ಒಂದು ತುತ್ತಿನ ಅನ್ನ ಸಲುವಾಗಿರೆ ದುಡಿಬೇಕಪ್ಪ ತಮ್ಮ. ನಾಯಲ್ಲ ತಮ್ಮ ನಿನ್ನ ಶಾಲಿ ಕಲಿಸಿ ನೌಕರಿ ಎಲ್ಲ ಹಿಡಿಸ್ಬೇಕತ್ತನು, ನಾವು ಇಲ್ಲಿ ದುಡಿಲಿಕ್ಕರ ನಮಗ ಒಂದು ತುತ್ತಿಗೆ ಗತಿನ ಇಲ್ಲಪ್ಪ. ಅಪ್ಪ ನಾನು ಬರ್ತಾನೊಳಗ ಯಾಕೆ ಹುಟ್ಟಿಸಿದಪ್ಪ ದೇವ್ರ. ಇಲ್ಲಪ್ಪ ತಮ್ಮ, ನಮ್ಮ ಹನಿಬಾರ ಹಿಂಗಾಯ್ತಿ, ಸಮಾಧಾನ ಮಾಡ್ಕೊಡ್ಪ ತಮ್ಮ. ಇವ್ರೇನು ಸುಮ್ಮ ಕೂತ್ಬಿಟ್ಟಾರಲ್ಲ ಅಪ್ಪ ಮಗ, ಯಾಕಪ್ಪ ಸುಮ್ಮ ಕೂತ್ಬಿಟ್ರಲ್ಲ ಅಪ್ಪ ಮಗ, ಜಗದ ಮಾಡ್ರಲ್ಲ. ಇಲ್ಲಪ್ಪ ತಮ್ಮ ಇಲ್ಲ, ಹಂಗ ಒಂದಿಟ್ಟ ಸುಮ್ ಕೂತಿದ್ದೀವಪ್ಪ. ಹಂಗಪ್ಪ ಜಗದ ಮಾಡ್ತನಂತ ಹೇಳಿ ದ್ರಾಕ್ಷ ಕೆಲ್ಸಕ್ಕೆ ಬರೋದು, ಇಲ್ಲಿ ಕೂತ್ಬಿಡ್ದೆ ನಾ ಅಪ್ಪಾಗ ಅಲ್ಲಿ ದಗಕ್ಕೆ ಹೋಗ್ನ ತೊಳೋದು. ಇಲ್ಲಪ್ಪ ತಮ್ಮ, ಹುಡುಗ ಒಂದಿಟ್ಟು ಹಿಂದೆ ಉಳಿದತ್ತು, ಅವಂದ ತೊಗೊಂಡ ಅಲ್ಲೇ ಒಂದಿಟ್ಟ ಕೂತೀನಿಪ್ಪ ತಮ್ಮ. ಆತ ಬಡ ಬಡ ಮಾಡ್ರಿ ಕೆಲಸ, ಒಂದಿಟ ದನಗಳಿಗೆ ನೋವು ತೊರ್ಗೋತಿ. ಹಾಂ ಬಿಟ್ಟ ತಂದು ಹೋಗಿರಿ, ನಾ ಒಂದು ಕೆಲ್ಸ ಐತಿ, ನಾ ಊರ ಹೋಗೋದು ಬರವನ್ ತಿರ್ಗಾಡಿ ಬರವನು. ಆಯ್ತು ತಮ್ಮ, ಹೋಯ್ ಬಾ ನಾ ಮಾಡ್ತೀನಲ್ಲ ಮಾಡೋದನ್. ಹಾ ಬಿಟ್ಟೆ ಅಂದ್ರೆ ಮತ್ತೆ ನಾನು ಬೈತಾನೆ ಮತ್ತೆ ಅಪ್ಪ ಮಾಡದನ್ನೆಲ್ಲ. ಏ ಇಲ್ಲ ಇಲ್ಲ ತಮ್ಮ, ನೀವು ಬರ್ಕೊಡ್ದಲ್ಲ ಮಾಡಿರ್ತೀನಿ. ಹಾ ಮಾಡ. ಏನು ಬಾಪ ಅವ್ರನ್ನ ಅಣ್ಣನ ಕಳಿಸಿ ಹೇಳಿ ರಕ್ಷಾ ಕೆಲ್ಸಕ್ಕೆ. ಏನತ್ತಮ್ಮ ಅಡು ಕಸ ಕಡಿತನು ತಗತಿ ಮಾಡ್ತೇಳಿ ಹೋಗಿತ್ತಮ್ಮ. ಅಪ್ಪ ಮಗ ಸುಮ್ ಕೂತ್ ಬಿಟ್ಟಾರ, ಅವ್ರ ಒಟ್ಟ ಕೆಲ್ಸ ಮಾಡ್ತಿದ್ದಲ್ಲ, ನಾವು ಹೋಗಿನ ರಕ್ಷೆ ನೋಡ್ಬೇಕು ಅಂತೇಳಿ ಸುಮ್ ಕೂತ್ ಬಿಟ್ಟಿದ್ರು, ಅದಕ್ಕ ದಗದ ಮಾಡ್ರಿ ಅಂತೇಳಿ ಬೇದ ಬನ್ನಿ. ಒಂದಿಟ್ಟ ಬಡ ಬಡ ಬಾ, ನಿಮ್ ಕಾಕ ಅಮ್ಮ ದನಗಳು ನೀರು ಕುಡಿಸತ್ತ ನಾನು ಕುಡಿಸಿ ಹೊಳೆ ಬರ್ ನೋಡ್ ಬಾ. ಆಯ್ತು ಹೇಳ್ತಮ್ಮ, ನೀವು ಒಳಗೆ ನೋಡಿ, ನಾವು ಒಂದಿಟ್ಟ ದನಗಳು ನೀರು ಇಟ್ಟು ಬರ್ತೀವಿ. ಆಗಣ ನೀರು ಕುಡಿಸಿನಿ ಸಿದ್ದು, ಮತ್ತೆ ನೀರು ಕುಡಿಸತ್ತ ಹೇಳಿ ಅನ್ನ ಅಂದು ಹದ್ದ ನಾನು ಎಲ್ಲಿ ಕಾಡ್ಬೇಕತ್ ಹೇಳಿ ಕಿರಿಕಿರಿ ಕೊಡ್ಲಾತಾರ ಯಾಕೋ. ಇಲ್ಲ ತಮ್ಮ ಅದೆಲ್ಲ ಮಾಡ್ತಾ ಹೋಗಿದ್ರು, ಎರಡು ಸಾಲ ಅಂತಿ ಮಾಡ್ಯಾನೆ ಅಪ್ಪ ಈಗ ಹೇಳ್ತದ್ದ ಮಾಡಿರ್ಬೇಕು ನೋಡು ತಮ್ಮ, ಎದಕ್ಕ ಕೂತಿದ್ದಾನ. ಅವರೆಲ್ಲ ಮಾಡಿರ್ಬೇಕಾರೆ ನಾ ಏನ್ ಹೋಗಿಲ್ಲ ಅಲ್ಲಿ ದ್ರಾಕ್ಷಿ ನೋಡ್ಬೇಕತ್ತೇಳಿ ಅದಾಗ ಇಬ್ರು ಒಟ್ಟು ಮಾತಾಡ್ಕೊಂಡು ಕೂತ್ ಬಿಟ್ಟಿದ್ರ ಅಪ್ಪ ಮಗ. ಅದಕ್ಕೆ ನಾ ಹೋಗಿ ಯಾಕೆ ಹಿಂಗೆ ಕೂತಿರೋ ತನ ನಾ ಅವಾಗ ಬಡಗನ ಮಾಡ ತೆಗ್ದ ಮಾಡ್ಲಕ್ ಹೋಗ್ತಾ ಹೋಗ್ತಾರ ಒಟ್ಟು ನೀರು ಕುಡಿಯಕ ಕೂತಿದ್ದಾರ ಅವಳತ್ತಮ್ಮ ತಿಳ್ಕೊಬೇಡ್ರಿ ತಪ್ಪ ನನ್ ಮ್ಯಾಗ. ಅಲ್ಲಪ್ಪ ಈಗ ಅವ್ರು ಮನ್ಯಾಗ ಊಟನು ಮಾಡುದು ಇಲ್ಲಿ ಕರೆ, ಮತ್ತ ಅಲ್ಲಿ ತೆಗ್ದಾನು ಮಾಡಲ್ಲ ಅಂದ್ರೆ ನೀ ದ್ರಾಕ್ಷಾಗ ಹಚ್ಚಿಬಿಟ್ಟಿದ್ದಿಲ್ಲ ಅವ್ರನ್ನ ಹೊಸ್ಕಿಟ್ಟು ಬಿಡ್ಬೇಕ್ರಿ. ಮತ್ತ ಯಾರ್ದು ಮಾಡ್ಲಿಕ್ಕಂದ್ರ ಅವ್ರು ಮತ್ತ ನಮ್ಮ ಮನ್ಯಾಗ್ರ ಇರುದು ಅದಕ್ಕತ್ತ ಕೇಳ್ತಾನತ್ತಮ್ಮ ನಾನು ಬುದ್ಧಿ ಮತ್ತೆ ಹೇಳ್ತಾನ ಹಂಗೇನ್ ತಪ್ಪ ತಿಳ್ಕೊಬೇಡ. ಏನ್ ಅವು ಹೆಂದಿಲ್ಲ ಮುಂದಿಲ್ಲ ಯಾರು ದಿಕ್ಕಿಲ್ಲ ಬಂದ್ ನಿಂತತಿ ಹಂಗೇನ್ ತಿಳ್ಕೊಬರ್ತಮ್ಮ. ಆತ್ ಬಿಡುಪ್ಪ, ಈಗಿನ ಜಗತ್ನಾಗ ಯಾರು ಊಟಕ್ ಹಾಕ್ತಾರ ಹೇಳು ಇನಕರ್ನ, ಮತ್ತ ಇಲ್ಲಿ ತೆಗ್ದ ಮಾಡಿದಾರ ಒಂದು ತೆಗ್ದ ಬೇರೆ. ತಮ್ಮ ಒಳಗ ಹೋಗ್ಬೇಡಪ್ಪ ಇನ್ನ ಆ ಮನ್ಯಾಗ. ಯಾಕಪ್ಪ? ಬ್ಯಾಡಪ್ಪ ತಮ್ಮ, ಇರೋದ್ ಬ್ಯಾಡ. ನಮ್ ಬದ್ದಲ್ಲ ಏನೇನೋ ಮಾತಾಡ್ಲತ್ತಾರ ಅವ್ರು, ನಾ ಬ್ಯಾರೆ ಕಡೆ ನಿನಗ ಈ ಕೈಯಾನ ಶಕ್ತಿ ಇರ್ತಾನ, ನಾ ದುಡದ್ ಹಾಕ್ತಾನ ಬಾರಪ್ಪ ತಮ್ಮ ನಿನಗ. ಅಪ್ಪ ಮಾತೆಲ್ಲಿ ಹೋಗಿದಪ್ಪ, ಮಾತೆಲ್ಲಿ ಹೋಗುದಪ್ಪ, ಊಟ ಅದು ಮಾಡೋದೆಲ್ಲಪ್ಪ, ಹೊಟ್ಟೆ ತುಂಬಿಸ್ಕೋದೆಲ್ಲಪ್ಪ.
ಎಲ್ಲರ ಯಾರ ಸಾಹುಕಾರ ಮನ್ಯಾಗ ನಿತ್ತ ಒಂದು ದಿನ ದುಡಿನು ಬಾರಪ್ಪ. ಅವನ ಬಬ್ಲಾದಿ ಸದಾಶಿವ ಮುತ್ಯ ಎಲ್ಲಿ ದಾರಿ ತೋರಿಸ್ತಾನಪ್ಪ ತೋರಿಸ್ತಾನುವ ಹೋಗುನು ಬಾರಪ್ಪ. ಪಟ್ಟಿ ತುಂಬಲಾರ್ಕ ಹುಡುಗನ ಕರ್ಕೊಂಡು ಮನಿ ಬಿಟ್ಟು ನಡೆದಾನ ಅನತಮ್ಮರಿದ್ರು ಅರಿವಿಲ್ಲ ಅವರಿಗೆ ಎಂತ ಇವರ ಜನ್ಮ. ದುಡುದ ತಿನ್ಬೇಕಂದ್ರ ಸಮಾಜ ಜನರು ಸುದ್ದಿಲ್ಲೋ ಎನ್ನ ಬಡವರ ಮ್ಯಾಲ ತಪ್ಪ ಹೊರಸಾಕ ಮುಂದಿರುತ್ತಾರೋ ಜನ. ಕರುಣೇನೆ ಇಲ್ಲದ ಶ್ರೀಮಂತ ಜನರು ಕೊಲ್ಲುತ್ತಾರೋ ನಮನ. ಬಡವರಂದ್ರ ಏನ ರುಚಿ ಇರಲಾರದ ಅನ್ನ. ಸುಳ್ಳೆ ಆಯ್ತು ಜನನ ದೇವ ತರುವಲ್ಯಕ ಮರಣ. ಯಾಕೆ ಓದ್ತಮ್ಮ ಅವನ್ಯಾಕೆ ಫೇಲ್ ಆಯ್ತಿ? ಅವಾಗ ನಿನಗೇನು ವರಮ್ಮ ಚೆನ್ನ ಫೈಲ್ ಏನು? ನನಗೆ ಅಲ್ಲಿ ವರಮ್ ಬರೋದು ತೋಮರ. ಅವ್ರು ದಗದ ಮಾಡೋದು ಮಾಡ್ಲಾಕತ್ತಿದ್ದಿಲ್ಲ, ಅದಕ್ಕೆ ಹೇಳಿನಿ ನಿನಗೆ. ತಮ್ಮ ಬಂದು ಎರಡೆರಡು ತಿಂಗಳಾಯ್ತು, ದ್ರಾಕ್ಷಿ ಹೆಂಗೆ ಬೆಳೆಸ್ಯಾನ ನೋಡ್ಯಾನು? ನೀವು ಒಂದಿನ ಔಷಧ ಹೊಡೆದೆ ಏನು ಮಾಡಿ ತಿರುಗಾಡ್ಕೊತ್ ಮಾಡಿ ಅಡ್ಡಾಡವ ಹೆಂಗೆ ತಂದಾನ ದ್ರಾಕ್ಷಿ? ಆತಳಪ್ಪ ಹಡದ ಮಗನಕ್ಕಿಂತ ಅವನ ಹೆಚ್ಚು ಅನಿಸ್ಲತ್ತಂಗ ಕಾಣಿಸ್ತಾನೆ ನಿನಗೆ, ಅದಕ್ಕೆ ಹಂಗೆ ಮಾತಾಡ್ಲತ್ತಿ ಅಣ್ಣನ ಎಷ್ಟು ದಿವಸ ಐತಿ ಅಣ್ಣನ ಸಾಕಾಯ್ತು ನನಗೂ. ಈ ಹುಡುಗ ಹೆಂಗೆ ಹೇಳೋದನ್ನ ಅವರೇ ದಗ್ದ ಮಾಡ್ತಾನೆ ಪ್ರಾಣಿ ಪಾಪ. ಹಿಂಗ್ಯಾಕೆ ಮಾಡ್ಲತ್ತ ನೀವ ನಮ್ಮ ಹುಡುಗ? ತಾನು ಮಾಡಂಗಿಲ್ಲ, ಬೇರೆದವ್ರ ಮಂದಿನ ಮಾಡಿಸ್ಕೊಡ ಅಂತ ತೆಗದ ಏನಾರ ಮಾಡ್ಬೇಕು ತಾನು ಒಟ್ಟು ತಿಳಿಯಲ್ದಂಗಲ್ಲ ನನ್ನ ಮಗಂತ. ನಮಸ್ಕಾರ ಸಾವುಕಾರ. ಓಹೋ ಬಾರ್ ಪಾಸದು ಬಾ, ಏನು ಹಿಂಗೆ ಬಾ ದಿವ್ಸಕ್ಕೆ ಬಂದೆ, ಬಾ ಬಾ ಮ್ಯಾಲ ಬಾ ಬಾ ತಮ್ಮ ಬಾ ಕುಂಡ್ರು ಬಾ ಕುಂದಿರ್ತಮ್ಮ. ಏನು ಹೊಸದು ಹಿಂಗೆ ಅಳಮತಿ ಮಾಡ್ಕೊಂಡು ಹಿಂಗೆ ಬಂದಿಲ್ಲ, ಏನು ಭಾಳ ದಿವ್ಸಕ್ಕೆ ಬಂದಿ? ಏನಾಗೈತೆ ಹೊಸದು ಏನಾಗೈತೆ? ಏನತ್ ಹೇಳ್ರಿ ಸಾವುಕಾರ, ಮೊದಲ ಹೊಲ ಅಂತರೂ ಇಲ್ರಿ, ಅಲ್ಲಿ ನಮ್ಮ ಕಾಕಾದನ ತೇಳಿ ನಿಂದಿರ್ಬೇಕು ಆದ್ರೆ ರೀ, ಅವ್ ಚುಚ್ಚು ಮಾತಿಗೆ ಮಾತಾಡೋ ಮಾತಿಗೆ ರೀ ಮನಿ ಬಿಟ್ಟ ಹೊರಗೆ ಹೋಗ್ಬೇಕಂತೇಳಿ ಬಂದಂತ್ರಿ ಗೌಡ್ರ. ನಿಮ್ಮ ಕಾಕಾ ಅಂದ್ರ ಯಾರ? ಅವ ಮಲ್ಲು ಅಲ್ಲನ? ಹೌದ್ರಿ ಸಾವುಕಾರ, ಅವ್ರ ಮನ್ಯಾಗ ಇದ್ದನ್ರಿ. ಅವ್ರ ನಮ್ಮ ದೊಡ್ಡವ ದೊಡ್ಡವನ್ ಮಗ ರೀ. ಅವ್ರು ಏನೇನಂತ ಮಾತಾಡತ್ತಾರ್ರಿ ಚುಚ್ಚು ಮಾತಿಗೆ ಹೊರಗೆ ಬಂದನ್ರಿ? ಏನಪ್ಪ ಏನ್ ದೊಡ್ಡ ವಿಷಯ ಐತಿ ಇದ್ರೊಳಗ? ಒಟ್ಟ ಸೇರಲ್ಲಂಗ ಮಾತಾಡತ್ತಾರ್ರಿ ಗೌಡ್ರ ಅವರು. ಯಾಕಪ್ಪ ಯಾಕೆ ಸೇರ್ಲಿಲ್ಲ? ಏನ್ ಹೊರಗೆ ನಾವಿದ್ದಿ ಕಾಮ ನೋಡ್ಕೊಂಡು ಇದು ಮಾಡ್ಕೊತ ಹೋಗ್ಬೇಕಲ್ಲ ನಾವು. ನಾಡಿ ಎಲ್ಲ ಒಳಗೆ ಐತ್ಲ, ಏನ್ ಹೊರಗೈತ? ಏನಪ್ಪ ಹುಚ್ಚ ಬುದ್ಧಿ ಅದ ಗೊತ್ತಾಗವಲ್ರಿ ಸಾವುಕಾರ ನಮಗೂ ರೀ. ಅವ್ರು ಹೇಳಿದ್ಕಿತ ಒಂದು ಕೆಲಸ ಹೆಚ್ಚಿಗೆ ಮಾಡ್ತೇನ್ರಿ. ನಾ ಎಲ್ಲೇ ಹೊರಗೆ ಹೋದಾಗ ರೀ ಅವ್ರ ಮಗ ರೀ ಚಾಡ ಚುಚ್ಚಿ ಏನೇನೋ ಹೇಳ್ಬಿಟ್ಟಾನ್ರಿ. ಹಾ ಹಿಂಗ್ ಮಾಡ್ಯಾರ ಅಸದು ನಿನಗ? ಏನಪ್ಪ ಒಳ್ಳೆಯವ್ರ ಕಾಲನೇ ಇಲ್ಲ ತಮ್ಮ, ಏನ್ ಮಾಡೋದೈತಿನ್ನ? ಯಾಕೋ ನೀ ಅಲ್ಯಾಕ ಹೋದಿ? ನೀನಗ ಅಟ್ಟ ಇದು ಅಟ್ಟು ಬಿರಿ ಇತ್ತಂದ್ರೆ ಇಲ್ಲಿ ನನ್ನ ಮನೆಗೆ ಬರ್ಬೇಕಲ್ಲ. ನಾನ ನಿನಗೆ ಹೊಟ್ಟೆ ತುಂಬ ಊಟ ಹಾಕಿಸಿಂದ ನಿನಗೆ ನನ್ನ ಕೈಲಿ ಆದಟ್ಟು ನಿನ್ನ ಪಗಾರ ಕೊಟ್ಟು ಆರಾಮ್ ಜಾಕಿದಿಂದ ಇಡಿಸ್ತೀನಿ. ಅಲ್ಯಾಕೆ ಹೋಗ್ಬೇಕು ಸಾವುಕಾರ? ಬರ್ಬೇಕತ್ತ ಹೇಳಿ ಮಾಡಿನ್ರಿ, ಅಣ್ತಾಂಬರ್ಬಿಟ್ರಿ ಬೇರೆ ಕಡೆ ಹೋಗ್ಬಾರ್ದಂತ ಹೇಳಿ ಬಿಟ್ರಿ. ಊರಾನ್ ಮಂದಿ ಏನ್ರಿ ಅನ್ಕೋಬಾರ್ದ ಹೇಳ್ರಿ, ಅಲ್ಲೇ ಕಳಬಳೆ ಆಗಿರ್ಲಿ ಅಂತೇಳಿ ಅಲ್ಲೇ ಹೋದ್ರಿ ಗೌಡ್ರ. ತೀರ್ಲತ್ತಮ್ಮ ಗಪ್ ಗಪ್ ಏರ್ಲೇಳತ್ತಮ್ಮ. ಅಣ್ಣಮ್ರೊಳ ಒಟ್ಟ ಅಣ್ಣತಮ್ಮ ಸುದ್ದಿಲ್ಲ, ಈಗ ಅಣ್ಣತಮ್ಮರೊಳಗವ್ರು ಒಟ್ಟ ಸೇರಂಗಿಲ್ಲ. ಯಾರು ಅವ್ ಅಣ್ಣತಮ್ಮರಿಗೆ ಹೊರಗಿನವ್ರ ಬೇಕಾಗಕ್ಕರೆ ಒಳಗಿನವ್ರು ಬೇಕಾಗಂಗಿಲ್ಲತ್ತಮ್ಮ. ಏರ್ಲಪ್ಪ ಇಲ್ಲೇ ನಾನು ಅಲ್ಲಿ ದಗದ ಮಾಡು, ನಾನೇ ನಿನಗೆ ಪಗಾರ ಕೊಟ್ಟ ಇದು ಮಾಡ್ತಾನಂತ. ಆ ಕಡೆಗೆ ಹೋಗಾಕ ಹೋಗಬೇಡಿನ್ ಸಾವುಕಾರ. ಒಂದ್ ದಿವಸ ನಿಮ್ಮಲ್ಲಿ ದಗದ ಮಾಡ್ತಾನ ರೀ, ನಡಟ ಪಗಾರ ಕೊಡ್ರಿ ಗೌಡ್ರ. ನಾ ಇವ್ರ ಕಣ್ಣು ಮುಂದೆ ಬ್ಯಾಡ ಬ್ಯಾಡ್ರಿ ಗೌಡ್ರ, ಊರ್ ಬಿಟ್ಟ ಹೋಗೇ ಬಿಡ್ತೇನ್ರಿ ಸಾವುಕಾರ. ಇರ್ಲಿಪ್ಪ ಇರ್ಲಿ, ಭಾಳ ಮನಸ್ಸಿಗೆ ಹಚ್ಕೊಳಕ್ ಹೋಗ್ಬೇಡ, ಇಲ್ಲೇ ದಗದ ಮಾಡ್ಕೋತೀವ್ರು. ಎಲ್ಲ ನಡೀದತ್ತಮ್ಮ ಎಲ್ಲ ಏನೈತಿ? ಬ್ಯಾಡ್ರಿ ಸಾವುಕಾರ, ನಿಮ್ಮಲ್ಲಿ ಒಂದಿನ ದುಡಿತೀನ್ರಿ, ಒಂದಿನ ಒಂದಿನದ ಪಗಾರ ಕೊಡ್ರಿ, ನಾ ಊರ್ ಬಿಟ್ಟು ಹೋಗ್ಕೊಂಡ್ರಿ ಸಾವುಕಾರ.
ನಾ ಅವ್ರ ಕಣ್ಣು ಮುಂದೆ ಮತ್ತೆ ಇದ್ನೆ ಅಂದ್ರೆ ರೀ ಮತ್ತೆ ಬೆಂಕಿ ಬೀಳ್ತೈತ್ರಿ ಗೌಡ್ರ. ದಗದಾಯನ್ ಮಾಡೋದು ಬ್ಯಾಡಪ್ಪ, ನನ್ನಂತಲ್ಲಿ ಇದ್ದ ಟಣ್ಣಿನ ಸಹಾಯ ಮಾಡ್ತೀನಿ, ತಗೊಂಡು ಹೋಗ. ದಗದಾಯನ್ ಬ್ಯಾಡಪ್ಪ ನನಗೆ. ಗೌರಾತಮ್ಮ 500 ರೂಪಾಯಿ ಅದಾವು, ತಗೊಂಡ ಇದು ಮಾಡಿ. ನಾ ಹೋಗಿನತ್ ಹೇಳ್ರಿ, ಅವ್ರ ಮುಂದೆ ಹೇಳಕ್ ಹೋಗ್ಬೇಡ್ರಿ ಸೌಕಾರ, ನಮಗ ನಿಮ್ಗ ಅಷ್ಟ ಗೊತ್ತ್ರಿ ಸೌಕಾರ. ಆತ ಆತಮ್ಮ ಆತ ಹೋಗಿ ಬರ್ತೀನ್ರಿ ಸೌಕಾರ. ಹೋಯ್ ಬಾ ತಿಪ್ಪ ಹೋಯ್ ಬಾ. ಸಾವುಕಾರು ರೊಕ್ಕ ಕೊಟ್ಟರು, ಎಲ್ಲಿರಿ ಹೋಗಿ ಹಾದ್ಯಾಗ ಊಟ ಮಾಡೋಣ ಬರ್ಪ. ಅಪ್ಪ ಬಾಳ ಹಸುವಾಗ್ಯಾವಪ್ಪ, ಎಲ್ಲರೂ ಊಟ ಮಾಡೋಣ ಬಾಪ. ಬಾರ್ಪ ತಮ್ಮ, ಸಾವುಕಾರ ಅಂತರು ರೊಕ್ಕ ಕೊಟ್ಟರು, ಎಲ್ರಿ ಅಲ್ಲಿ ರೋಡ್ ಮ್ಯಾಗ ಹೋಟೆಲ್ ಇದ್ರೆ ಎಲ್ರಿ ಮಾಡೋಣ ಬಾರ್ಪ. ಅಪ್ಪ ಬಾಳ ಹಸುವಾಗ್ಯಾವಪ್ಪ, ಎಲ್ಲಿ ತಾವ ನಡ್ಕೋತ ಹೋಗುದಪ್ಪ ಇಲ್ಲ ಬಾರ್ಪ. ಅಲ್ಲಿ ಎಲ್ರಿ ನೋಡೋಣ ಬಾ. ಮಾಡಿಸ್ತೀನಿ ಬಾ ಊಟ. ಯವ್ವ ಏನ್ ಮಾಡತ್ತೀವ? ಏನಿಲ್ವ, ಇಲ್ಲ ಊರ ಹೋಗಿ ಬಂದಿನಿ, ದೋಸ್ತರ ಜೋಡ ಹೋಗಿ ಬನ್ನಿ. ಏನವ್ವ ಒಟ್ಟ ಕಾಣವರ ಅವ್ರು, ಮತ್ತ ಬೇಷ ಬಾಳ ದಿವಸ ಆತು, ಎಲ್ಲಿ ಕಾಣೆ ಇಲ್ಲ ಅವರು, ಎಲ್ಲಿ ಹೋಗ್ಯಾರ? ನೆನಪು ತೆಗಿದಿರ ಅಲ್ಲ ಬಿಡುವ, ಆದ್ರ ಕಾಣವರ ದಗದಾನು ಬೇಷ ಮಾಡ್ತಿದ್ರ ಅದೆಲ್ಲ ಹೋಗೇ ಬಿಟ್ಟಾರು. ಇವು ದಗದಾದು ಬಾಳ ಮಾಡ್ತಿದ್ರ ಅವ್ರು, ಏನ್ ಎಲ್ಲಿ ಹೋಗ್ಯಾರ ಅದಷ್ಟು ಗೊತ್ತಾಗೋದಾಗಿತ್ತು ನಮಗ್. ಮಂಡೆ ಏನ್ ಮಾಡ್ತಿದ್ರು ಗೊತ್ತಿಲ್ಲ, ಆದ್ರ ಊರಾಗ ಕ್ಯಾಟ್ ಹೆಸರು ಬರ್ತಾವ ಅಪ್ಪಾಗ ಮತ್ ನಮಗ ಎಲ್ಲಾರ್ಗಿ. ಆತಳವ ಏನೇನು ಅಲ್ಲಾಕತ್ತೀನಿ ನೋಡುನಗಪ್ಪ, ಅಪ್ಪಾಗ ಭೇಟಿ ಹಾಕೊಂಡು ಏನೇನ್ ಮಾಡ್ಲತ್ತಾರ ನೋಡು. ನಾಷ್ಟ ಏನ್ ಹಸು ಇಲ್ಲ, ಈಗ ಮುಂಜಾನೆ ಮಾಡಿಲ್ಲ. ಮತ್ತ ಬ್ಯಾಡ ಬ್ಯಾಡ ಈಗ ಆಮೇಲೆ ಮಾಡ್ತೀನಿ, ಬ್ಯಾಡ ಬ್ಯಾಡಗಪ್ಪ. ಏನ ಸಾವುಕಾರ ಒಟ್ಟ ದ್ರಾಕ್ಷಿ ಏನ ಒಟ್ಟ ನರ್ಮ ಇಡ್ಸಲ್ಲ, 8 ತಿಂಗಳಿಂದ ಪಾಡ ಇತ್ತು. ಸರಿ ಅವ ಕರೆಕ್ಟ್ ಹೋಗುನ್. ನಮಸ್ಕಾರ ಪಾ ಕಾಕ. ನಮಸ್ಕಾರ. ಆರಾಮ ಇದ್ಯಾ? ಎಲ್ಲಿ ಏನ್ ಒಟ್ಟ ಭೇಟಿ ಇಲ್ಲಿ ಏನಿಲ್ಲ. ಏನ್ ಬಾರ್ಪ ಇಲ್ಲಿ ಇದು ತೋಟದಾಗ ಬಾರ್ಪ ಬಾ ಕುಂಡ್ರ ಬಾ. ಇರ್ಲಿ ಇರ್ಲಿ ಹೇಳ್ಬೇಡ ಕಾಕ. ಏನ ಒಟ್ ದ್ರಾಕ್ಷಿ ಏನ 8 ತಿಂಗಳಿಂದ ಪಾಡ ಇತ್ತು, ಏನ್ ಬಾಳ ಇದು ಮಾಡಿಲ್ಲ, ಏನ್ ಔಷಧ ತೊಡಿವಲ್ಲಿ ಏನ್ ಅದಕ್ಕ? ಏನಪ್ಪ ತಮ್ಮ ನಮ್ ಹುಡುಗನು ಅಟ್ ಮಾತ್ ಕೇಳವಲ್ಲ ಏನು? ಏನ್ರಿ ದಗದ ಹೇಳನ್ನ? ಏಪ್ಪ ನಾ ದೊಡ್ಡವಾಗಿನ್ ನೋಡ, ನನಗ್ ದಗದ ಹೇಳ್ಬೇಡ, 4 ಮಂದ್ಯಾಗ ಅಡ್ಡಾಡ ಅವನ ಅತಾನು. ಹಿಂಗಾಗಿತ್ತಮ್ಮ ಹಿಂಗಾಗೈತಿ. ಏನಪ್ಪ ತಮ್ಮ ಅವನು ನಮ್ಮ ಅಣ್ಣನ ಮಗ ಬಂದಿದ್ದ 2-3 ತಿಂಗಳಿಂದ ಚಲೋ ಇತ್ತು ದ್ರಾಕ್ಷಿ, ವ್ಯವಸ್ಥೆ ಪಾಡ್ ಮಾಡಿದ. ಅವನು 8 ತಿಂಗಳಾತ ಎಲ್ಲಿ ಹೋಗ್ಯಾನು, ಎಲ್ಲಿಲ್ಲ ಏನೋ ಮನೆ ಬಿಟ್ಟು ಹೋಗ್ಬಿಟ್ಟ ಅಂತಮ್ಮ. ಯಾಕೆ ಹೋಗಕ್ಕ ಒಟ್ಟ ಏನ್ ಇದೆ ಗೊತ್ತಿಲ್ಲ ಅವನು, ಎದ್ರ ಸಂಬಂಧ ಹೆಂಗ ಏನ? ಏನ್ತಮ್ಮ ನಮ್ಮ ಮನ್ಯಾಗ ನಮ್ಮ ಹುಡುಗ ಅಟ್ ಹೆಣ್ಮಕ್ಳು ಜಗಳ ತೆಗಿತಿರ್ತಮ್ಮ ಪರದೇಶ ಮಗ. ಹಂಗ್ಯಾಂಗ ಅವರು ಪರದೇಶ ಮಗ ಆಯ್ತು ನೋಡ್ಕೋಬೇಕಲ್ಲ ಹಂಗ ಹಾಕಕ್ಕ. ಮತ್ ನನಗೂ ಏನ್ ಹೇಳೇ ಅಲ್ಲ ಕೋಪಾನಿ. ಏನ್ತಮ್ಮ ಯಾರಿಗೆ ಹೇಳಿ ಏನ್ ಪ್ರಯೋಜನ ಆಗ್ತೈತಿ ಬಿಟ್ಟುತ್ತಮ್ಮ. ಏನ್ ಒಟ್ಟ ಊರ್ ಕಣ್ಣು ಬನ ಕಣದ ಅಲ್ಲಿ ಒಟ್ಟ ಏನ್ ಸುದ್ದಿ ನನಗೂ ಗೊತ್ತಾಯಲ್ಪ. ಮತ್ತೆ ಏನ್ತಮ್ಮ ಎಲ್ಲಿ ಕೈದ ಅಂದ ಊರಾಗ ಬರ್ದಾಗಿಲ್ಲ ಓದ್ತಮ್ಮ. ಒಟ್ಟ ಆಯ್ತ ಕಾಕ, ಒಟ್ಟ ಹುಡುಕಾಡ ವ್ಯವಸ್ಥೆ ಮಾಡೋಣ ನೋಡೋಣ. ನಾನು 4 ಮಂದಿ ಹೇಳ್ದು ಆ ಕಡೆ ಕಡೆ ನೋಡೋಣ ಎಲ್ಲಿ ಇದ್ದಲ್ಲಿ. ಏನ್ ಪತ್ತಮ್ಮ ಏನ್ ಅಣ್ಣಂದ ಏನ ಸುಳ್ಳು ಸಿಕ್ತ ಏನಿಲ್ಲ, ಹಿಂಗೆ ತಿರ್ಗಾಡತ್ತಿ ಹುಟ್ಟಿಡ್ವಾರ್ಗತ್ತೆ. ಏನಪ್ಪ ಸುಳು ಏನ ಸಿಕ್ಕಂಗ ಆಗೈತಿ ಕರೆ, ಏನ್ ಅದಾನು ಇಲ್ಲ ಗೊತ್ತಿಲ್ಲ. ಯಾವಲ್ಲಿ ಅದಾನು ತೋತಮ್ಮ ತಿರ್ಗಾಡತ್ತಿದ್ದ ಹೇಳ್ಯಾರ ಮುಂಜಾನೆ ಅಂತ ಕೇಳ್ತಿದ್ದೈತಿ, ಅದಕ್ಕ ಹೋಗಿ ಬರೋಣ ಅಂತ ಹೇಳಿ ಬನ್ನಿ. ಹೋಗಿ ಬರೋಣ ಅಂತ ಈಗ ಹೋಗೋಣ, ಇನ್ನೊಂದ್ರೆ ತಗೋಣ. ಹೋಗ್ಯಾವ್ರಣ ಬಾ ಮತ್ತೆ ನಡಿ ನಡಿ ಹೋಗ್ಯಾವ್ರಣ. ಆಯ್ತಾ ಕಾಕ ನಡೀತೀರಿ, ನಾನು ನಡೀತೀನಿ ಅವ್ರು ದಗದೈತಿ ನಂದು. ಆಯ್ತಾ ಹೋಗಿ ಬರ್ಪತ್ತಮ್ಮ, ನಮ್ಮ ಹುಡುಗದಾನಂತ ಹೋಗಿ ಬರ್ತು. ಸರಿ ಸರಿ ಹೋಗ್ಬೇಕು.
ಹಿಡಿತಮ್ಮ. ತಮ್ಮ ಗೌಡ್ರು ಕೊಟ್ಟದು ರಾಕಂತರು ಅದು ಇಲ್ಲಿ ಗುಡಿ ಐತಿ ಇಲ್ಲೇ ಇರುನು ದೇವ್ರ ಅವನ ದಾರಿ ಏನಂತ ಎಲ್ಲಿ ತೋರಿಸ್ತಾನ ತೋರಿಸ್ತಾನ ಬಾರಪ್ಪ. ಆಯ್ತಪ್ಪ ಹಾಕೊಂಡ್ರು. ಮುಖ್ಯ ನೀನ ಎಲ್ಲಿ ದಾರಿ ತೋರಿಸ್ತಿ ತೋರಿಸಪ್ಪ. ಎಲ್ಲ ನೀನ್ ಉಡಿಯಾಗ ಬಿದ್ದೀವಪ್ಪ. ನನಗ ನನ್ನ ಮಗಗ ದಾರಿ ತೋರಿಸಪ್ಪ. ಗುಡ್ಯಾಕ ಕುತಾನ್ ಕಾಣಿಸ್ತಾನ ನೋಡು ಕಾಣ್ಲತ್ತಾನು. ಹೌದ್ಲೆ ತಮ್ಮ ಅವ್ರಾಗ ತಮ್ಮ ಸದು ಇಲ್ಯಾಕ ಕೂತೀವ್ ಬಾರಪ್ಪ. ಕಕ್ಕ ಬಾ. ಏನಂತ ಹೇಳಿ ಕಕ್ಕ, ಈ ಸಿದ್ದು ದೊಡವ ಅವ್ರು ಮಾತಾಡೋ ಮಾತಿಗೆ ನಿಂದ್ರಲ್ಲಂಗ ಆತಪ್ಪ ಕಕ್ಕ. ತಮ್ಮ ಅದನ್ನೆಲ್ಲ ಮಾತ ಹೊಟ್ಟೆ ಹಾಕೋರಪ್ಪ ಬಾ ಹೋಗು. ಬ್ಯಾಡಪ್ಪ ಅಕ್ಕ, ನಾನು ಇಲ್ಲೇ ಎಲ್ಲರೆ ಹೋಗಿ ಜೀವನ ಸಾಗಿಸ್ತೀನಪ್ಪ. ಹಂಗನ ಬೇಡಪ್ಪ ಸದಾನ ಬಾ ಹೋಗು. ನೀ ಎಲ್ಲ ಚಲೋ ಅದಿ, ಇವ್ರು ಇವ್ರು ಮಾತಾಡೋ ಮಾತಿಗಾಗಿ ನನಗೆ ಒಟ್ಟ ಬಾಳ ಕೆಟ್ಟ ಆಗಿತ್ತಪ್ಪ. ಎಲ್ಲ ಹೇಳ್ತೀನಿ ಬಾರಪ್ಪ ತಮ್ಮ ಬಾರಪ್ಪ ತಮ್ಮ ಹೋಗುನ್ ಗಾಡಿ ಮೇಲೆ ಹತ್ತಪ್ಪ. ಬ್ಯಾಡಪ್ಪ ಕಕ್ಕ ಬ್ಯಾಡ. ಬಾ ಅಪ್ಪ ಮುತ್ತಾಕರ ಹಾಕತ್ತ ನನಗೂ ಬಾಳ ಹಸೋಗ್ಯಾವಪ್ಪ ಹೋಗುನ್ ಬಾ. ಬಾರಪ್ಪ ತಮ್ಮ ಮಮ್ಮಗ ಬಾಪ ಹೋಗುನ್ ಅನ್ನತ್ತ ಬಾ ಹತ್ತಪ್ಪ ಗಾಡಿ ಮೇಲೆ ಹತ್ತಪ್ಪ. ಸರಿಪ ಸದಾನ ಚಲೋ ಬಿಡ್ದಪ್ಪ. ನಾಲ್ಕು ಮಂದಿ ಇದ್ದೆವು ಸಮಾಧಾನ ಹೇಳಿ ತಯಾರ ಕಲಿಸ್ತಿತ್ತು. ಗೌಡ್ರ ಓ ಗೌಡ್ರ ಬರ್ತಮ್ಮ ಬರ್ರಿ 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 ಮಲ್ವಾನ ಬಾತಮ್ಮ ಬಾ. ಹೌದ್ರಿ ಗೌಡ್ರ. ಸದನು ಬಂದಲ್ಲ ಏನ್ ಬರ್ರಿ ಗೌಡ್ರ ಕೊಡ್ರಿ ಕೊಡ್ರಿ ಮಾತಾಡ. ಏತಮ್ಮ ಕುಂಡ್ರ ಕುಂಡ್ರಲ್ಲ ಕುಂಡ್ರ ಕೋತಮ್ಮ ಸದ್ದು ನೀ ಯಾಕೆ ನಿತ್ಯ ಗೌಡ್ರ ಮನೆ ಐತ್ ಕುಂಡ್ರ. ನಿನ್ ಮಗಾನಪ್ಪ ಮಲು. ಹೌದು ಅಕ್ಕ ನನ್ ಮಗಾನ ಅದ. ಏನಪ್ಪ ಮಲು ಸದೂರೆ ಮನಿ ಬಿಟ್ಟು ಹೋಗ್ಕಣ ತೇಳಿ ಕಿಶಿಂದ ಹೋಗಿದ್ದ. ಹೌದ್ರಿ ಗೌಡ್ರ ಹೋಗಿದ್ರಿ, ಈಗ ನಾವ ಕರ್ಕೊಂಡ್ ಬಂದಿವ್ರಿ. ಬಾಳ ಚಲೋ ಮಾಡ್ರಿ ನೋಡತ್ತಮ್ಮ. ಇಲ್ಲಿ ಪಾಪ ಬಂದದು ಎಲ್ಲ ಹತ್ತ ಕರದ ಎಲ್ಲ ನನ್ನ ಕಡೆ ಒಂದು 500 ರೂಪಾಯಿ ನಾನು ನಿದ್ದಟ್ಟು ನಾ ಸಹಾಯ ಮಾಡಿ ಕಳಿಸಿನಿಪ್ಪ ಅವನ್ನ. ಹಂಗೆ ಹೊರಗೆ ಇದು ಮಾಡಕ್ಕೆ ಹೋಗ್ಬಾಡ್ರಿಪ್ಪ. ನಿಮ್ಮ ನಿನ್ನ ಮಗನ ಅಂತೇಳಿ ತಿಳ್ಕೊಂಡು ಮಾಡು ಮಲ್ಲು. ನಾವು ಅದನ್ನ ತಿಳಿದಿದ್ದೀವಿ ರೀ ಗೌಡ್ರ. ನಾನು ಹೇಳ್ತೀನಿ ನನ್ನ ಮಗ ಏನಂದು ಹೊರಗೆ ಹಾಕಿದ್ರೆ ಹಾಕಿಬಿಟ್ರಿ ಗೌಡ್ರ. ಏರ್ತಮ್ಮ ಎಲ್ಲರೂ ಕೂಡಿ ಒಂದಾಗಿನ್ನ ಚಂದಂಗಿ ಇದು ಮಾಡ್ಕೊ ತೋರಿಪ್ಪ. ಹೌದ್ರಿ ಗೌಡ್ರ ತಿಳುವಳಿಕೆ ಹೇಳ್ಬಿಡ್ರಿ ಗೌಡ್ರ. ಅವ್ನ ಹುಡುಗ ಹಂಗೇನಿಲ್ರಿ ಗೌಡ್ರ ನನ್ನ ಮಗನ ಹಂಗ ನೀವು ಸದು ಅಂತಾವೇನ ಅಲ್ತಮ್ಮ. ನನಗೇನು ಹಂಗೇನು ಅನಿಸ್ಲಿಲ್ಲ. ಮತ್ತೆ ನಿನ್ನ ಮಗ ನಿನ್ನ ಹ್ಯಾಂತಿ ಕುಡಿಯೇನ ಅಂದ್ರತ್ತ. ಹೌದ್ರಿ ಪಾಪ ಮನಸ್ಸಿಗೆ ಹಚ್ಕೊಂಡ ಇವ್ರಿಗೆ ಕೈಲಿ ಅನಿಸ್ಕೊಳ್ಳೋದು ಯಾಕತ್ತೇಳಿ ಮನೆ ಬಿಟ್ಟು ಬಂದ ಹುಡುಗ. ನೀನು ನಂಬಿ ಬಂದಿದ್ದು ಅವ ಸದು ನಂಬಿ ಬಂದಿದ್ರಿ ಗೌಡ್ರ. ಹಂಗ ಮಾಡಬಾರ್ದಾಗಿತ್ರಿ ಗೌಡ್ರ. ಇರ್ಲಿಪ್ಪ ಆಗಿದ್ದಾತು ಕಮ್ಗ ಒಂದಾಗಿ ಹೋರಿಪ್ಪ. ಆಯ್ತ್ರಿ ಗೌಡ್ರ ತಿಳುವಳಿಕೆ ಹೇಳ್ಬಿಡ್ರಿ ಗೌಡ್ರ ಅವ್ರಿಗೆ. ಯಾಕೆ ಓತಮ್ಮ ಹಂಗ್ಯಾಕೆ ಮಾಡ್ತಿ? ಹುಡುಗ ಸಾಣದೈತಿನ ಅದು ನಿನ್ನ ಮಗನ ತಿಳಿ ತಿಳ್ಕೊಂಡು ಕಾಮ್ಗೆ ಹೊಂದಾಣಿಕೆ ಮಾಡ್ಕೊಂಡು ಹೋರಪ್ಪ. ಎಲ್ಲರಿಗೆ ಶ್ರೀಮಂತಿಕೆ ಬಡತನ ಎಲ್ಲರಿಗೆ ಬರುದ. ಶ್ರೀಮಂತ ಬಂದ ಬಳಕ ಒಂದಿಟ್ಟು ಭಾಳ ಇದು ಮಾಡಕ್ಕೆ ಹೋಗ್ಬಾರ್ದು. ಒಂದಿಟ್ಟು ಕಾಮ್ ಬಡತನೊಳಗೆ ಇದ್ದ ಕಾಮ್ ನೋಡ್ಕೊತ ಇದು ಮಾಡ್ಕೊತ ಹೋಗಪ್ಪ. ಅದು ನಿನ್ನ ಮಗ ಐತೆ ತಿಳ್ಕೊಂಡು ಕಾಮ್ಗೆ ನೋಡ್ಕೊತ ಹೋರಿಪ್ಪ. ಇಟ್ ಹೇಳ್ ನೋಡ್ಮಲ್ಲು ನಾನು ತಿಳಿದಟ್ಟ. ಏ ಬರಬರೇ ಐತ್ರಿ ಗೌಡ್ರ ನಿಮ್ಮ ಹೇಳೋಕೆ ಮಾತು ಕರೆ ಐತಿ. ಆತಾಡ್ರಿ ಗೌಡ್ರ ನಾ ಮಾಡಿದ ತಪ್ಪಾಗೈತ್ರಿ. ನಾ ಯಾಕೆ ಹಿಂಗೆ ಮಾಡೇನಂದ್ರ ರೀ ನಮ್ಮ ಮನೆಗೆ ಬಂದ ಇವನ ಎಲ್ಲ ಕೆಲಸ ಮಾಡತ್ತ ಎಲ್ಲರಿಗೆ ಅದು ಇವನ ಕಾಣ್ಲಾತ್ರಿ. ನಮ್ಮ ಅಪ್ಪ ಎಲ್ರಿ ಇವನಾಬನ್ ಎಲ್ರಿ ನಾ ಸ್ವಂತ ಮಗ ಮಾಡ್ಕೊಂಡ ಎಲ್ರಿ ಹೊಲ ಹಚ್ಚಿಗಿದ್ದ ಅಂತೇಳಿ ಈ ಥರ ಮಾಡೀನ್ರಿ ಸೌಕರ ನಾನು. ಇಲ್ಲ ಹೋತಮ್ಮ ಸಿದ್ದು ಭಾಳ ಚಿತ್ರ ತಿಳ್ಕೊಂದಿಪ್ಪ ಹುಡುಗದ ವಾಡ್ದಾಗುತ್ತಾನ ಅಂತೇಳಿ ಈರ್ಗಳಂತೇಳಿ ತಂದಿಟ್ಕೊಂಡಿದ್ನಿ. ಹಿಂಗೆ ಅಣುಗೈತಿಪ್ಪ ನೀವು ಯಾರು ಹೇಳಲ್ದ ಕೇಳಲ್ದ ಹೊರಗೆ ಹೋಗಿಬಿಡ್ತು ಹುಡುಗ. ಊರಾಗ ಹೆಸರು ನಂದು ಖರಾಬ್ ಆತ್ ನಿಮ್ಗೇನು ಐತ್ ಸಾಕ ನಟ ತಿತ್ತಿರ್ ಕಾಮ್ಗ ಅವ್ ಏನ್ ತಿನ್ಬೇಕ್ ಹಂಗ ಮಾಡ್ಬೇಡತ್ತಮ್ಮ ಹೊತ್ತ ಹೇಳಿ ಎಲ್ಲರಿಗೂ ಒಂದ
ಹಿಂಗೇನು ಮಾಡಬೇಡ. ಆ ತಳಪ ಅದನ್ನು ವಿಚಾರ ಮಾಡಿ ಅದಕ್ಕೆ ಹಂಗೆ ಮಾಡಿದ್ದೀವು. ಇನ್ನು ಮುಂದೆ ಇದ್ರೆ ಇರೋಲಕ್ಕೆ ನಮ್ಮ ಮನೆಯಾಗ ಆದ್ರೆ. ಆಯ್ತು ಹೇಳ್ತಮ್ಮ, ಎಲ್ಲರೂ ಒಂದಾಗಿ ಹೋರಿಪ್ಪ. ಏನ್ರಿ ಗೌಡ್ರ, ಹುಡುಗ ಅವ್ರ ಓನ್ ಮಾತು ಕೇಳಿ ಮಾತಾಡಿದ್ರಿ, ತಿಳುವಳಿಕೆ ಹೇಳೇನ್ರಿ ಗೌಡ್ರ, ಮನೆ ಹೋಗಿ ಟೈಕಿಗೆಟ್ ತಿಳುವಳಿಕೆ ಹೇಳ್ತಾನ್ರಿ. ಹಾಂ, ಅವಂದು ಇನ್ನೊಂದು ಟೈಕಳ ಮುಂದೆ ಹೋಗಿ ಒಂದು ಏನ್ ಮಾಡ್ಬಿಡ್ರಿ ಗೌಡ್ರ. ಯಾ ಮಾಡೋಣ, ಒಳ್ಳೆ ಸದು ಒಳ್ಳೆ ಮಾಡೋಣಪ್ಪ, ನಮಗೂ ಖುಷಿ ಆಕೈತಿ. ಒಂದು ನೋಡ್ರಿ ಗೌಡ್ರ. ನೋಡೋಣ ನೋಡೋಣ, ನಿಮ್ಮಿಂದ ಸಾಧ್ಯ ಅದರೀ ಗೌಡ್ರ, ನೋಡ್ರಿ. ಏ ಇಲ್ತಮ್ಮ, ನೋಡೋಣ ನೋಡೋಣ. ಸದು ಕಮ್ಮಗ ಅವ್ರ ಯಾರು ಹೇಳ್ತಾರ ಅಟ್ ಮಾಡ್ಕೋತ ಹೋಗಪ್ಪ. ಆಯ್ತು ರೀ ಸಾವುಕಾರ. ಗೌಡ್ರ ಬರ್ತೀರಿ? ಹೋಯ್ ಬಾಯ್ತಮ್ಮ, ಹೋಯ್ ಹೋಯ್. ಬಡತನ ಸಿರಿತನ ಎಂಬುವುದು ಮರದ ಕೆಳಗಿನ ನೆರಳಿದ್ದಂತೆ ಅದು ಬದಲಾಗುತ್ತಲೇ ಇರುತ್ತದೆ. ಆದರೆ ಮಾನವನಾಗಿ ಹುಟ್ಟಿದ ಮೇಲೆ ಮಾನವೀಯತೆ ಬೀರುವುದು ಮನುಷ್ಯನ ಮುಖ್ಯ ಲಕ್ಷಣವಾಗಿದೆ.